ಕಳೆದ BJP ಸರ್ಕಾರ ಅನೇಕ ನಿಗಮ ಮಂಡಳಿಗಳನ್ನು ಘೋಷಣೆ ಮಾಡಿತ್ತು. ಸಣ್ಣ ಸಮಾಜಗಳು ಬೆಳೆಯಲಿ, ಅವುಗಳು ಅಭಿವೃದ್ಧಿ ಹೊಂದಲಿ, ಅಲ್ಲಿರ್ತಕ್ಕಂತಹ ಯುವಕರಿಗೆ ಒಂದಿಷ್ಟು ಕೆಲಸಗಳು ಸಿಗಲಿ, ಹಾಗೂ ಕೆಳದಲ್ಲಿರ್ತಕ್ಕಂತಹ ಸಮಾಜ ಒಂದಿಷ್ಟು ಮೇಲ್ಸ್ತರದಲ್ಲಿ ಬರಲಿ ಅಂತ ಹೇಳಿ ಸರ್ಕಾರ ನಿಗಮ ಮಂಡಳಿಗಳನ್ನು ಘೋಷಣೆ ಮಾಡಿತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಇನ್ನಾದರೂ ಈ ನಿಗಮ ಮಂಡಳಿಗೆ ಜೀವವನ್ನು ತುಂಬುವಂತಹ ಕೆಲಸವನ್ನು ಮಾಡಬೇಕಾಗಿದೆ. BJP ಸರ್ಕಾರ ಮಾಡಿರ್ತಕ್ಕಂತಹ ನಿಗಮ ಮಂಡಳಿ ಏನಿವೆ ಅವು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಜೀವವನ್ನು ಪಡ್ಕೊಳ್ತಾವ. ಇವತ್ತು ನಾವು ಮೈದಾರ ಸಮಾಜದ ಮುಖಂಡರಾಗಿರುವಂತಹ ಚನ್ನಬಸವ ಅವ್ರ ಹತ್ರ ಇದ್ದೇವೆ. ಅವರು ಮಾತನಾಡ್ತಾರೆ ನಿಗಮ ಮಂಡಳಿಗಳ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ಸರ್, ಮೊದಲು ನಮಸ್ಕಾರ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ಈಗ ನಿಗಮ ಮಂಡಳಿಗಳು ಏನು ಘೋಷಣೆ ಆಗಿದೆ ಅವುಗಳಿಗೆ ಅನುದಾನ ಇಲ್ಲ ಅಂತ ಹೇಳಿ ಕೇಳಿಬರುವಂಥದ್ದು, ಹಾಗೆ ಅನೇಕ ಹೋರಾಟಗಳು ಕರ್ನಾಟಕದಲ್ಲಿ ನಡೀತಾ ಇವೆ. ಸರ್, ಈಗ ಏನು ಹೇಳ್ತೀರಿ, ಏನು ಆಗಬೇಕು ಅಂತ? ಈಗ ನಿಗಮ ಒಂದು 8 ಸಮಾಜದ ನಿಗಮ ಮಾಡಿದರೆ ಅವಕ್ಕೆ ಯಾವ ಕಾರ್ಯರೂಪಕ್ಕೆ ತರಲಿಲ್ಲ ಕಾಂಗ್ರೆಸ್ ಸರ್ಕಾರ. ಈಗ ಅವುಗಳಿಗೆ ಅನುದಾನ ಅಪ್ರೂವ್ ಮಾಡ್ಕ್ಯಾರ, ಅನುದಾನ ಮಾಡಿದ್ರಪ್ಪ ಅಂದ್ರೆ ಅನುಕೂಲ ಆಕತಿ, ಕೆಲಮಟ್ಟ ಸಮಾಜಗಳ ಮೇಲೆ ಬರ್ತವೆ, ಎಲ್ಲರಿಗೂ ಆರ್ಥಿಕವಾಗಿ ಅಭಿವೃದ್ಧಿ ಆಕಾರ. ಹೀಗಾಗಿ ಸರ್ಕಾರ ಅವು ಅನುದಾನ ಬಿಡುಗಡೆ ಮಾಡಲಿಕ್ಕೆ ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡುವಂಥ ವಿಚಾರ ಮಾಡಿದ್ದೇವೆ. ಅವ್ರ ಅನುದಾನ ಬಿಡುಗಡೆ ಮಾಡಲಿಕ್ಕೆ ನಾವು ಹೋರಾಟ ಮಾಡೋಕೆ ರೆಡಿ ಇದ್ದೇವೆ. ಸರ್, ಈಗ ಒಟ್ಟು ಕರ್ನಾಟಕದಲ್ಲಿ ತಮ್ಮ ಸಮಾಜದ ಜನ ಹಿಂದುಳಿದಿರ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ, ಅನೇಕ ಕಡು ಬಡವರಿದ್ದಾರೆ. ಸರ್, ಈಗ ಎಷ್ಟು ಜನಸಂಖ್ಯೆ ಇದೆ ತಮ್ಮದು ಅಂತ? ನಮ್ಮದು ಸುಮಾರು ಒಂದು 5-6 ಲಕ್ಷ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ನಮ್ಮದು ಬುಡಕಟ್ಟು ಸಮುದಾಯದಾಗೂ ಬರುತ್ತೆ. ಹೀಗಾಗಿ ನಮ್ಮ ಅಭಿವೃದ್ಧಿಗಾಗಿ ಅವರು ನಿಗಮಕ್ಕೆ ಹಣವನ್ನು ಇಟ್ಟರೆ ಒಳ್ಳೇದಾಗುತ್ತೆ, ಇಲ್ಲಾಂದರೆ ಮುಂಬರುವ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡೋ ಸೂಚನೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಸರ್, ನೀವು ಕರ್ನಾಟಕದಲ್ಲಿ ತಮ್ಮ ಸಮಾಜದಲ್ಲಿ ಅನೇಕ ಅಧಿಕಾರಿಗಳು ಅಂತವೆಲ್ಲ ಇದ್ದಾರೆ, ಅವ್ರದ್ದು ಸಾಥ್ ಹೇಗಿದೆ, ಯಾವ ಥರ ತಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂತ? ಅವರು ಸಾಥ್ ಕೊಡ್ತಾ ಇದ್ದಾರೆ, ಆದರೆ ನಮ್ಮದು ಸ್ವಲ್ಪ ಎಜುಕೇಷನಲ್ಲಿ ಕಡಿಮೆ ಇದೆ, ಹೀಗಾಗಿ ಯಾರೂ ಮುನ್ನೆಲೆ ತರ್ತಾ ಇಲ್ಲ ಅದನ್ನು. ಹೀಗಾಗಿ ಇವರು ನಿಗಮಕ್ಕೆ ಅನುದಾನ ಕೊಟ್ಟು ಅದನ್ನು ಸರ್ಕಾರ ಕಾರ್ಯರೂಪಕ್ಕೆ ತಂದರೆ ಇನ್ನು ಹಿಂದುಳಿದ ಸಮಾಜದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಆಗುತ್ತೆ. ಸರ್, ಈಗಾಗಲೇ ಗಾಣಿಗ ಸಮಾಜ ಹೋರಾಟವನ್ನು ಘೋಷಣೆ ಮಾಡಿದೆ, ಅಂದರೆ ಇಂಥ ದಿನ ನಾವು ಹೋರಾಟ ಮಾಡಬೇಕು ಬೆಂಗಳೂರಲ್ಲಿ ಅಂತೇಳಿ ಘೋಷಣೆ ಮಾಡಿದೆ. ಹೀಗೆ ಅನೇಕ ಸಣ್ಣ ಸಣ್ಣ ಸಮಾಜಗಳು ಹೋರಾಟಗಳನ್ನು ಘೋಷಣೆ ಮಾಡ್ತಾ ಇವೆ, ತಾವು ಹೋರಾಟ ಮಾಡುವಂತಹ ದಿಶೆಯಲ್ಲಿ ಇದ್ದೀರಾ, ಹೇಗೆ ಅಂತ? ಹೌದು ರೀ, ನಾವು ಒಂದು ದಿವಸ ಟೈಮಿಂಗ್ ತೊಗೊಂಡು ಎಲ್ಲ ಸಮಾಜ ಬಾಂಧವರ ಜೊತೆ ಚರ್ಚಿಸಿ ಒಂದು ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿದ್ದೇವೆ. ಇನ್ನು ತಮ್ಮ ಈ ತಮ್ಮ ಸಮಾಜದ ಕುಲಕಸಬು ಅಂತಕ್ಕಂಥದ್ದು, ಸೊ ಭಾಗಶಃ ಇದೇ ಇದನ್ನು ಅವಲಂಬಿಸಿದಾರ ಅಥವಾ ಹೇಗೆ ಅಂತ? ಈಗ ಮರ ಬುಟ್ಟಿ ಇವು ಏನೇ ಎಲ್ಲ ಚಾಪೆ ಇವೆಲ್ಲ ತಯಾರು ಮಾಡ್ತಾರೆ, ಕೆಲವೊಂದು ಕಡೆ ಕರಕುಶಲ ವಸ್ತುಗಳು ತಯಾರು ಮಾಡ್ತಾರೆ, ಕೆಲವೊಂದು ಕಡೆ ಎಜುಕೇಷನು, ಹೀಗೆ ಅವ್ರ ಇದು ತಕ್ಕಂಗೆ ಅದಾರೆ. ಸರ್, ಇನ್ನು ತಾವು ಅನೇಕ ಮಾಡೆಲ್ಗಳನ್ನು ರಚನೆ ಮಾಡಿರುವಂಥದ್ದು, ಉದಾಹರಣೆಗೆ ಹಂಪಿಯ ರಥ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ಅನೇಕ ವಸ್ತುಗಳನ್ನು ತಾವು ಸೂಕ್ಷ್ಮಾತಿಸೂಕ್ಷ್ಮ ವಸ್ತುಗಳನ್ನು ತಾವು ಮಾಡಿದ್ದೀರಿ. ಸರ್, ಹೇಗಿತ್ತು ಅಂದರೆ ಅದನ್ನು ಮಾಡಲಿಕ್ಕೆ ಯಾವ ಥರ ಪ್ರೇರಣೆ ಆಯಿತು ಅಂತ? ಅವು ಮಾಡೋದ್ರಿಂದ ಒಳ್ಳೆ ಪ್ರೇರಣೆ ಸಿಗುತ್ತೆ ಮತ್ತು ಒಳ್ಳೆ ಮಾರ್ಕೆಟ್ ಸಿಗುತ್ತೆ. ಅದನ್ನು ಹೆಚ್ಚಿನ ಹೆಚ್ಚಿಗೆ ಇದು ಮಾಡಬೇಕಾದ್ರೆ ಸರ್ಕಾರದ ಸವಲತ್ತುಗಳು ಬೇಕು ಜಾಸ್ತಿ. ಹೀಗಾಗಿ ಅವು ನಿಗಮ ಅದು ಮಾಡೋದ್ರಿಂದ ಅದರೊಳಗೆ ನಾವು ಕ್ಲಾಸ್ಗೆ ಇಂಥ ತೊಗೊಂಡ್ರಪ್ಪ ಅಂದ್ರೆ ಎಷ್ಟೋ ಮಂದಿಗೆ ಅನುಕೂಲ ಆಗುತ್ತೆ. ಸರ್, ಹೇಗೆ ಮಾಡಕ್ಕೆ ಕಲ್ತ್ರಿ ಫಸ್ಟ್ ಮೊದಲು ಅಂತ? ಫಸ್ಟಿಗೆ ಅದು ಒಂದು ಪೇಪರ್ನಲ್ಲೇ ಒಂದು ಟವರ್ ಮಾಡಿದ್ದು ಬಂದ್ರೆ ಅದು ಅದನ್ನು ನಾವು ಬಿದಿರನಾಗೆ ಯಾಕೆ ಮಾಡಬಾರ್ದು ಅನ್ನೋ ಪ್ರಯತ್ನ ಮಾಡಿದ್ವಿ. ಅದರಿಂದ ಮುಂದೆ ಎಲ್ಲ ಥರ ಮಾಡೆಲ್ಗಳನ್ನ ಮಾಡೋಕೆ ನಾವು ಪ್ರಯತ್ನ ಮಾಡಿದ್ವಿ, ಅವು ಬಂದವು. ಸರ್, ಬಿದಿರಲ್ಲೇ ಮಾಡಿರೋದ ಅಥವಾ ಏನಾದರೂ? ಆಲ್ಮೋಸ್ಟ್ ಎಲ್ಲ ಬಿದಿರಲ್ಲೇ ತಯಾರಾಗಿದ್ದು, ಅದು ಸೂಕ್ಷ್ಮ ಇರ್ತವೆ. ಆದರೂ ಸರ್, ಈಗ ರಾಮ ಮಂದಿರ, ಈಗ ರಾಮಲಲ್ಲನ ಒಂದು ಮಂದಿರವನ್ನು ತಾವು ರಚನೆ ಮಾಡಿದ್ರು, ಎಷ್ಟು ದಿನಗಳ ಕಾಲ ತೊಗೊಂಡಿದ್ದೀನಿ? ಅದು ಒಂದು 5-6 ತಿಂಗಳು ಟೈಮ್ ಸಿಗುತ್ತೆ ಸರ್. 5-6 ತಿಂಗಳು ತೊಗೊಂಡಿದ್ದೀನಿ ಮೋಸ್ಟ್, ಯಾಕಂದರೆ ಸೂಕ್ಷ್ಮ ಕೆಲಸ ಇರ್ತಾರೆ, ಅವು ಸ್ವಲ್ಪ ಲೇಟ್ ಆಗುತ್ತೆ. ಸರ್, ನೀವು ಎಲ್ಲೆಲ್ಲಿ ತಾವು ಪ್ರದರ್ಶನಗಳಿಗೆ ಇಟ್ಟಿದ್ದೀರಿ ಅಂತ? ಪ್ರದರ್ಶನಕ್ಕೆ ಎಲ್ಲೂ ಇಟ್ಟಿಲ್ಲ. ಇವು ನಾವು ಪ್ರತಿ RSS ಪಥಸಂಚಲನ ಕಾರ್ಯಕ್ರಮದಾಗ ಈ ರೋಡ್ ಶೋದಾಗ ನಾವು ಅದನ್ನು ವೀಕ್ಷಣೆಗಾಗಿ ಇಟ್ಟಿರ್ತೀವಿ. ಓಕೆ ಸರ್, ಓಕೆ ಓಕೆ. ಇದಿಷ್ಟು ಮುಖಂಡರ ಮಾತಾಗಿತ್ತು. ರಾಮ ಮಂದಿರದಿಂದ ಹಿಡ್ಕೊಂಡು ಅನೇಕ ಸೂಕ್ಷ್ಮಾತಿ ವಸ್ತುಗಳನ್ನು ಮತ್ತು ಮಾಡೆಲ್ಗಳನ್ನು ರಚನೆ ಮಾಡಿದ್ದಾರೆ. ಅವರ ಕಲೆ ಇನ್ನಷ್ಟು ಬೆಳಕಿಗೆ ಬರಲಿ, ಅನೇಕ ಜನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೋಚಕ ಒಂದು ವಿಶೇಷ ವಿಭಿನ್ನವಾದಂತಹ ವಿಡಿಯೋದೊಂದಿಗೆ ತಮ್ಮನ್ನು ಬಂದು ಸೇರ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ.